ಮಂಡೇ ಐ ಪಿ ಎಲ್ ಸೈನಲ್ ಇದೆ. ಸೊ ಇವಾಗ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಎಲ್ಲರೂ ವೇಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಾನು ಇವತ್ತು ಬ್ಲಾಗ್ ಹಾಕಿದ್ರೆ ಇದು ಮಂಡೇ ದಿನ ಬರುತ್ತೆ ಯಾವುದು ವಿನ್ ಆಗುತ್ತೋ ಗೊತ್ತಿಲ್ಲ. ಸೊ ಮಳೆ ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ, ಇಟ್ಟು ವೇಟ್ ಮಾಡ್ತಾ ಇರ್ತಾರಲ್ವಾ. ಸೊ ಹಾಗೇ ಇವಾಗ ನೋಡಬೇಕು, ಇನ್ನೇನು ಅಂಗಡಿ ಕೂಡ ಓಪನ್ ಆಗಿದೆ ಈವ್ನಿಂಗ್ ಟೈಮ್ ಅಲ್ವಾ. ಸೊ ಹಾಗೇ ಮ್ಯಾಚ್ ನೋಡೋದಕ್ಕೆ ಇಬ್ಬರು ವೇಟ್ ಮಾಡ್ತಾ ಇದ್ದೀನಿ, ಹಾಗೆ ಬಂದಲ್ವಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಾಗಿತ್ತು ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಬಂದಿದ್ದೀನಿ. ಏನಪ್ಪ ಅಂದರೆ ಸೋಷಿಯಲ್ ಮೀಡಿಯಾ ಅನ್ನೋದು ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ನಮಗೆ ಒಂದು ಬ್ಯಾಡ್ ಹ್ಯಾಬಿಟ್ಸ್ನ ಕಲಿಸುತ್ತೆ, ಹಾಗೆ ಅದರಿಂದ ಒಂದು ಒಳ್ಳೆ ಹ್ಯಾಬಿಟ್ನ ಕೂಡ ಕಲಿತೀವಿ. ಅಂದರೆ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನನಗೆ ಒಂದು ಫೇಸ್ಬುಕ್ಕಲ್ಲಿ ಎಜುಕೇಷನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದೇ ಒಂದು ಖುಷಿ ವಿಚಾರ. ಸೊ ಏನಪ್ಪ ಅಂದರೆ ನಾನು ಇಲ್ಲಿಗೆ ಬಂದೆ 2018 ನನ್ನ ಎಜುಕೇಷನ್ ಡ್ರಾಪ್ ಆಗಿತ್ತು. ಸೊ ಡಿ ಎಡ್ ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ. ಸೊ ಅದಕ್ಕೆ ರೀಸನ್ ಹೇಳೋದಕ್ಕೆ ಇದಕ್ಕೆ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಅವರಿಗೆ ನಾನು ಹೋಗಿ ಥ್ಯಾಂಕ್ಸ್ನ ಹೇಳೋಕ್ಕಾಗಲ್ಲ. ಸೊ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಇದ್ರ ಮೂಲಕನೇ ನಾನು ಥ್ಯಾಂಕ್ಸ್ನ ಹೇಳೋಣ, ಹಾಗೆ ನನ್ನ ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ, ಟೀಚರ್ ಅವಾರ್ಡ್ ಬಂದಿತ್ತಲ್ವಾ, ಆ ಒಂದು ವೀಡಿಯೋನ ಶೇರ್ ಮಾಡಿದೆ, ಅಂದರೆ ಫೋಟೋಸ್ನ ಹಾಕಿದ್ದೆ. ಸೊ ಅದನ್ನು ನೋಡಿಬಿಟ್ಟು ಒಬ್ಬ ಕಮೆಂಟ್ನ ಮಾಡಿದ್ರು, ಅವರೂ ಕೂಡ ಗೌರ್ಮೆಂಟ್ ಟೀಚರ್ ಇದ್ದಾರೆ. ಸೊ ಹಾಗೆ ಅವರ ಹೆಸರು ಎಲ್ಲ ಹೇಳೋದು ಬೇಡ ಅಂತ ಅಂದ್ಕೊಳ್ತೀನಿ. ಕೇಳಿದರು ಯಾಕೆ ಮೇಡಮ್ ನೀವು ಏನು ಮಾಡ್ತಾ ಇದ್ರ ಏನು ಅಂತೇಳಿ. ನನಗೆ ಎಜುಕೇಷನ್ ಬಗ್ಗೆ ಕೇಳಿದ್ರಲ್ವಾ, ಎಜುಕೇಷನ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಹೇಳ್ದೆ ಈ ರೀತಿ ಡ್ರಾಪ್ ಆಗಿದೆ ಹೀಗೆ ಹಾಗೆ ಅಂತ. ಸೊ ಅವರು ಹೇಳಿದರು ಯಾಕೆ ಇಷ್ಟು ಎಲ್ಲ ಮಾಡಿ ನೀವು ಮದುವೆ ಆದ್ರೂ ಕಂಟಿನ್ಯೂ ಮಾಡಿ ಇವಾಗ ಯಾಕೆ ಡ್ರಾಪ್ ಮಾಡಿದ್ದೀರಾ ಅಂತ. ಸೊ ನಿಜ ಅನ್ನಿಸ್ತು. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಹತ್ರ ಮಾತಾಡಿದೆ, ಅವರು ಆಯಿತು ಮಾಡು ಅಂತ ಹೇಳಿದರು. ನಾನೇನು ಕೇಳಿದ್ರು ಅವ್ರು ಬೇಡ ಅಂತ ಅನ್ನೋದಿಲ್ಲ. ಸೊ ನಾನೇನೆ ಅದೆಲ್ಲ ಆಗೋದಿಲ್ಲ ಕನಸಿನ ಮಾತು ಅಂತ ಬಿಟ್ಬಿಟ್ಟಿದೆ ಹೀಗೆ ಹೀಗೆ ಅಂತ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿ ಹೇಳಿದರು. ಸೊ ನನಗೂ ಕೂಡ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತು. ನನ್ನ ಒಂದು ಆಸೆ ಬಂದುಬಿಟ್ಟು ಟೀಚರ್ ಆಗಬೇಕಂತ. ಸೊ ಅದೆಲ್ಲ ಕನಸಿನ ಮಾತು ಅಂತೇಳಿ ನನ್ನ ಆಸೆಗಳಲ್ಲೆಲ್ಲ ಗಂಟು ಮೂಟೆ ಕಟ್ಟಿ ಬಿಸಾಕ್ಬಿಟ್ಟಿದೆ. ಸೊ ಅವರು ಹೇಳಿದ್ದ ಒಂದು ಮಾತು ಕೇಳಿ, ಟೀಚರ್ ಇದ್ದಾರೆ ಅವರು ನಮಗಿನ್ನ ದೊಡ್ಡವರೇ ಇದ್ದಾರೆ. ಸೊ ಅವರು ನಮ್ಮ ಒಂದು ಮಾತನ್ನು ಕೇಳಿ ಮೋಟಿವೇಟ್ ಮಾಡಿದರು. ಸೊ ನನಗೆ ಆ ಒಂದು ಎನ್ಕರೇಜ್ ಮಾಡ್ತಾರಲ್ವ, ನಾನು ಹೇಳಿದೆ ಸರ್ ಥ್ಯಾಂಕ್ ಯು ನಿಮಗೆ, ನೀವು ಒಂದು 2 ಇಯರ್ಸ್ ಬ್ಯಾಕ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ನನ್ನ ಎಜುಕೇಷನ್ ಡ್ರಾಪ್ ಆಗ್ತಾನೇ ಇರಲಿಲ್ಲ ಅಂತ. ನಾನು ಕ್ಲಾಸಲ್ಲಾಗಿರ್ಬೋದು ಅಥವಾ ಮದುವೆ ಆದ ನಂತರನೂ ಆಗಿರ್ಬೋದು 1 ವರ್ಷನೂ ಗ್ಯಾಪ್ ಮಾಡಲಿಲ್ಲ, ಗ್ಯಾಪ್ ಇಲ್ಲ, ಚೆನ್ನಾಗಿ ಮಾಡ್ಕೊಂಡು ಬಂದೆ, ಬಟ್ ಯಾಕೆ ಬಿಟ್ಟೆ ಅಂತ ನನಗೇ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಇವಾಗ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ, ಅಡ್ಮಿಷನ್ ಮಾಡಿಸ್ತೀನಿ. ಏನೇ ಆಗಲಿ ನಮ್ಮ ಹಸ್ಬೆಂಡ್ ಇಷ್ಟು ಓದಿಸಿ ಎಲ್ಲನೂ ಮಾಡಿದ್ದಾರೆ. ಸೊ ಅವ್ರಿಗೆ ನಾನು ಏನು ಬೆಲೆ ಕೊಟ್ಟಾಗುತ್ತಲ್ವಾ, ಅದೇ ಒಂದು ರೀಸನ್ಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನೇನು ಕಾಲೇಜಿಗೆ ಹೋಗಿ ಎಲ್ಲ ಮಾಡಿಲ್ಲ, ಅಡ್ಮಿಷನ್ಗೆ ಓದೋಳು ಮತ್ತು ಎಕ್ಸಾಮ್ ಬರೋಕ್ಕೆ ಹೋಗಿರೋದು ಆ ರೀತಿಯೇ ಮಾಡಿ ಅಭ್ಯಾಸ ಇದೆ ನನಗೆ ಪಿ ಯು ಸಿಯಿಂದನೂ. ಸೊ ಬಿ ಎ ಕಂಪ್ಲೀಟ್ ಆಗಿದೆ, ಇವಾಗಿನ 2 ಇಯರ್ಸ್ ಇದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಇದೇ ಬೇಕಂತ ಇಲ್ಲ. ಇವಾಗ ನನಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ಹಸ್ಬೆಂಡ್ ಅದೇ ಹೇಳ್ತಿರ್ತಾರೆ, ನೀನು ಟೀಚರ್ ಆಗಿಲ್ಲ ಅಂದ್ರೂ ನೀನು ಹೋಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆ. ಸೊ 7 ಇಯರ್ಸ್ ಎಲ್ಲನೂ ವರ್ಕ್ ಮಾಡಿದೆಯಲ್ವಾ, ಸೊ ಸಾಕು ಅಂತ ಹೇಳ್ತಾರೆ. ಸೊ ಆ ಕಾನ್ಫಿಡೆನ್ಸ್ ನನಗೆ ತುಂಬಾ ಇದೆ. ನಾನು ಸ್ಟಾರ್ಟಿಂಗೆಲ್ಲ ಒಬ್ಬರೇ ಯಾರ ಜೊತೆನೂ ಜೋರಾಗಿ ಮಾತಾಡಿದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇವಾಗ ನಾನು 1000 ಜನ ಇದ್ರೂ ಹೇಗೆ ಮಾತಾಡಬೇಕು, ಹೇಗೆ ಬಿಹೇವಿಯರ್ ಇರಬೇಕು ಎಲ್ಲನೂ ಕಲಿಸ್ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡ್. ಸೊ ಹಾಗಾಗಿ ಕೂಡ ಇಷ್ಟಕ್ಕೆ ಬಿಟ್ಟರೆ ಎಲ್ರೂ ಎದುರಾಕೊಂಡು ಓದಿಸಿರೋದಕ್ಕೂ ಏನೂ ಬೆಲೆ ಇರೋದಿಲ್ಲ ನಾನು ಅನ್ಕೊಳ್ಳೋದು ಅವರಿಗೆ. ಸೊ ಹಾಗಾಗಿ ಇವಾಗ ಎಜುಕೇಷನ್ನ ಮತ್ತೆ ಅಡ್ಮಿಷನ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅದೇ ಒಂದು ಖುಷಿ ವಿಚಾರ ಇರೋದು ಈ ಒಂದು ಸೋಷಿಯಲ್ ಮೀಡಿಯಾದಿಂದನೇ. ಸೊ ಎಷ್ಟು ಯೂಸ್ ಇದೆ ಅಲ್ವಾ, ಯಾರೋ ಒಬ್ಬರು ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ, ಅವರು ಬಂದು ನಮ್ಮ ಕೇಳಿ ಈ ರೀತಿ ಮೋಟಿವೇಟ್ ಆಗುತ್ತೆ ಅಂದರೆ ಐ ಕಾಂಟ್ ಇಮ್ಯಾಜಿನ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಗಲಿ ನನ್ನ ಒಂದು ಎಜುಕೇಷನ್ನ ಕಂಪ್ಲೀಟ್ ಮಾಡಿ ಇಟ್ಕೊಳ್ತೀನಿ, ಅದೇ ಸಿಗಬೇಕಂತ ಇಲ್ಲ. ಇವಾಗ ನಾನು ಇರೋ ಸಿಚುವೇಶನ್ ಹಾಗೆಯೇ ಮಾಡ್ತಾ ಇರೋ ಕೆಲಸದಲ್ಲೇ ನನಗೆ ತೃಪ್ತಿ ಇದೆ, ಬಟ್ ಆದರೆ ಅದು ಒಂದು ಅಲ್ಲಿಗೆ ಬಿಡಬಾರ್ದಲ್ವ, ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ನಾನು ಇಷ್ಟಪಟ್ಟು ಓದಿದ್ದು ಅರ್ಧಕ್ಕೆ ಬಿಟ್ಟರೆ ನಮ್ಮ ಹಸ್ಬೆಂಡ್ಗೆ ಬೆಲೆ ಕೊಟ್ಟಾಗೋದಿಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಕೂಡ ಅಷ್ಟೇ. ಸರ್ ಇನ್ನೊಂದ್ಸರಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಅಂದ್ಕೊಳ್ತೀನಿ, ಜೊತೆ ಶೇರ್ ಮಾಡಬೇಕಂತ.
ಅಂದ್ಕೊಂಡಿದೆ. ಸೋಷಿಯಲ್ ಮೀಡಿಯಾ ಅಂದ್ರೇ ಹೆಣ್ಮಕ್ಳು ಯೂಸ್ ಮಾಡ್ತಾರಂದ್ರೆ ಎಲ್ಲರೂ ಬೈತಿರ್ತಾರೆ, ಅದೆಲ್ಲ ನೋಡ್ಬಾರ್ದು ಬೇಕಿರುತ್ತೆ ಅಂತ. ನಾವು ಯಾವ ರೀತಿ ಇರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಮಾತಾಡೋದಾಗಿರ್ಬೋದು, ಸೊ ಅದ್ರ ಮೇಲೇ ಎಲ್ಲ ಡಿಪೆಂಡ್ ಆಗಿರೋದು. ಇಷ್ಟೇ ನಾನು ಹೇಳೋದು, ನನಗಂತೂ ತುಂಬಾ ಯೂಸ್ ಆಯಿತು. ಸೊ ನಿಮಗೆ ಈ ಒಂದು ವಿಚಾರನ ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಬನ್ನಿ, ಇವಾಗ ನಮ್ಮ ಕಂಟಿನ್ಯೂ ಮಾಡೋಣ, ಮತ್ತೆ ಸಿಗ್ತೀನಿ. ಏನ್ ಮಾಡ್ಕೈತಿ ಮುನ್ನು ಮುನ್ನು ಇಲ್ಲ ಹುಡ್ಗ, ಬೇಡಗ ಬೇಡ ತಗಲಿ, ಇಲ್ಲಿಗ ಇಲ್ಲಿ ಮುನವ ಬೇಡ ಕಿಡ ಕಿಡ ಕಬುಷ. ಮಂಗಳವಾರ ಮಂಗಳವಾರ ಹೆಂಗಪ್ಪ ಗೊತ್ತ ನೋಡಿದ ಹಗೂರ ಅಂತ ಮೈ ಮುನು ಪಾಪ ಎಲ್ಲದಮ್ಮ ಯಾವ ತಾಯಿ ಹಂಗೆ ಮಾಡ್ತಿ ಪಾಪ ಹೆಂಗರ್ದಿದ್ದಿ ಮುನು ಹಾ ಯಾಕೆ ಕಿತ್ತಿದ್ದೆಲ್ಲ ಪಾಪ ಜೋ ಮಾಡಪ್ಪ ಆಗದಿಲ್ಲ ಹೆಣ್ಮಕ್ಳು ಕಂಡ್ರೆ ಅಂತ ನೋಡಿದ್ರು ನಾನು ಒಳಗೆ ಹೋಗ್ಬಿಡ್ತೀನಿ ಅಮ್ಮ ಸುಮ್ಮನೆ ನೀವು ಒಂದ್ ಏಟ್ ಹೊಡೆದು ಬಿಡಪ್ಪ ನಮ್ಗೆ ಆಗದಿಲ್ಲ ಹೆಣ್ಮಕ್ಳು ಕಂಡ್ರೆ ದೂರ ಹೋಯ್ತು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ಸ್ವಲ್ಪ ಫ್ರೀ ಟೈಮ್ ಸಿಕ್ಕರೆ ಸಾಕು ನಾವು ಯೂಟ್ಯೂಬ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಆವಾಗ ನಮಗೆ ಟೈಮ್ ಯಾವಾಗ ಹೋಗುತ್ತಂತಲೇ ಗೊತ್ತಾಗೋದಿಲ್ಲ ಅಂಗಡಿ ಇರೋದ್ರಿಂದ. ಇವಾಗ ಮ್ಯಾಂಗೋ ತೊಗೊಂಡು ಬಂದಿದ್ರು ಇಲ್ಲೇ ತೋಟದಲ್ಲಿ ಇರೋದ್ರಿಂದ, ಮತ್ತು ಇವಾಗ ಇನ್ನೂ ಒಂದು ಮಂತ್ ಹೋದರೆ ಮ್ಯಾಂಗೋ ಸಿಗೋದೇ ಕಷ್ಟ. ಸೊ ಒಂದು ವರ್ಷ ವೇಟ್ ಮಾಡೋ ಬದಲು ಇವಾಗೇ ತಿಂದು ಸಾಕು ಮಾಡ್ಕೊಂಡ್ಬಿಡೋದು. ಸೊ ಹಾಗಾಗಿ ಒಂದು 5 kg ತೊಗೊಂಬಂದಿದ್ರು, ತುಂಬ ಜಾಸ್ತಿ ಇಷ್ಟ ನಮಗೆ. ಸೊ ಹಾಗಾಗಿ ಜಾಸ್ತಿನೇ ತೊಗೊಂಬರೋದು. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಪ್ರಜ್ವಲ್ ಅವ್ರ ಪಪ್ಪ ಊಟ ಮಾಡ್ತಾ ಇದ್ದಾರೆ. ಮಕ್ಕಳು ಏನಾದರೂ ನಾವು ಮನೆಯಲ್ಲಿ ಪ್ರಾಬ್ಲಮ್ಸ್ ಇದ್ದರೆ, ಸೊ ಏನಾದರೂ ನಮ್ಮ ಮನಸ್ಸಿಗೆ ಬೇಜಾರಾದರೆ ಮಕ್ಕಳ ಜೊತೆಗೆ ಊಟ ಮಾಡಬೇಕು, ಅದರ ಖುಷಿನೇ ಬೇರೆ. ಹಾಗೆ ನಮಗೂ ಊಟ ಸೇರುತ್ತೆ. ಊಟ ಸೇರಿಲ್ಲ ಅಂದರೆ ಈ ಒಂದು ಮೆಥಡ್ನ ಟ್ರೈ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಸಿಟ್ಟು ಬಂದಾಗ ಮಕ್ಕಳ ಜೊತೆನೇ ಊಟ ಮಾಡಬೇಕು. ಇವಾಗ ನೋಡ್ತಾ ಇದ್ರೆ ಇವತ್ತಿನ ಊಟಕ್ಕೆ ಚಪಾತಿ ಕಾಳು ಹಾಗೂ ಶ್ರೀಕರ್ಣಿ ಇಷ್ಟನ್ನು ಮಾಡಿದೆ. ಸೊ ಇನ್ನೇನು ಮ್ಯಾಂಗೋ ತಿಂದು ತಿಂದು ಸಾಕಾಗ್ತಾ ಇದೆ. ಇವಾಗ ಸಾಕಾಗಬೇಕು, ಇಲ್ಲಾಂದರೆ ಮತ್ತೆ ವರ್ಷ ಪೂರ್ತಿ ವೇಟ್ ಮಾಡೋಕ್ಕಂತರೂ ಆಗೋದಿಲ್ಲ. ಸೊ ಇವಾಗ ನಮ್ದೆಲ್ಲ ಊಟ ಮುಗಿಯಿತು, ಮುನ್ನನ ಊಟ ಮಾಡಿಸ್ತಾ ಇದ್ದಾರೆ. ಮುನ್ನ ಅಂದರೂ ಊಟ ಎಷ್ಟಿಟ್ರೂ ತಿನ್ನೋದಿಲ್ಲ, ಊಟ ಮಾಡಿಸ್ಲೇಬೇಕು 3 times, ನಾನಿಲ್ಲ ನಮ್ಮ ಹಸ್ಬೆಂಡ್. ಸೊ ನೋಡ್ತಾ ಇದ್ರೆ ಇವಾಗ ಮುನ್ನನಿಗೆ ಊಟ ಮಾಡಿಸ್ತಾ ಇದ್ದಾರೆ. ಪಕ್ಕದ ಮನೆಯವ್ರು ಕೂಡ ಬಂದಿದ್ರು ಟೀ ಕುಡಿಯೋದಕ್ಕೆ. ಸೊ ಇವಾಗ 1 hrಗೆಲ್ಲ ನನ್ನ ಟೀ ಟೈಮ್. ಸೊ ಟೀ ಮಾಡಿದ್ದೆ, ಸೊ ಅವ್ರನ್ನೂ ಕರೆದಿದ್ದೆ, ಯಾಕಂದರೆ ಹೂ ಕೊಡ್ತಾರಲ್ವಾ. ಸೊ ಹಾಗಾಗಿ ನನಗೆ ಹೂ ಕೊಟ್ಟರೆ ಸಾಕು, ಅವ್ರಿಗೆ ಏನು ಬೇಕು ಕೊಟ್ಬಿಡ್ತೀನಿ, ಬಟ್ ಆದರೆ ಯಜಮಾನರಿಗೆ ಮಾತ್ರ. ಅವ್ರ ಯಜಮಾನರು, ಸೊ ಅವ್ರ ಸೊಸೆ ಎಲ್ಲನೂ ಊರಿಗೆ ಹೋಗಿದ್ದಾರೆ. ಸೊ ಹೂ ಕೊಡ್ತಾರಲ್ವಾ, ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಟೀ ಮಾಡಿದ್ದೆ, ಕರೆದಿದ್ದೆ. ಹಾಗೆಯೇ ಏನಾದರೂ ಊಟನೂ ಕೂಡ ಕೊಡ್ತಾ ಇರ್ತೀನಿ, ಹಾಗೇನಿಲ್ಲ. ಹೂ ಕೊಟ್ಟರೆ ಅಂತ ಅಲ್ಲ, ಯಾರಾದರೂ ಕೇಳಿದರೆ ಊಟ ಅದು ಎಲ್ಲನೂ ಕೊಡೋದು. ಮೊದಲಿಂದನೂ ಅತ್ತೆಯವರು ಎಲ್ಲ ಮಾಡ್ಕೊಂಡು ಬಂದಿರೋ ಪದ್ಧತಿ ಮನೆಗಳಲ್ಲಿ. ಸೊ ಹಾಗಾಗಿ ಅವರು ಅಲ್ಲೇ ಇದ್ರಲ್ವ, ನಮ್ಮ ಹಸ್ಬೆಂಡ್ ಕರೆದ್ರು. ಸೊ ಬಂದಿದ್ದರು. ಇವಾಗ ನೋಡ್ತಾ ಇದ್ರೆ ಈವ್ನಿಂಗ್ ನಾನು ಸ್ವಲ್ಪ ಎಲ್ಲ ಕೆಲಸನೂ ಮಾಡ್ಕೊಳ್ಬೇಕಂತೇಳಿ ಇವಾಗ
ಮನೆಯಲ್ಲಿ ಬಂದಿದ್ದೀನಿ. ಸೊ ನೀವು ಕೇಳ್ತಾ ಇರ್ತೀರಾ ಎಲ್ಲಷ್ಟಕ್ಕೂ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಮಾಡಿದರೆ ಹೇಗೆ, ಮನೆ ಕೆಲಸಕ್ಕೆ ಯಾರಾದರೂ ಟೈಮ್ ಟೇಬಲ್ ಹಾಕ್ತಾರಾ ಅಂತೇಳಿ. ಬಟ್ ಆದರೆ ನಾವು ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಅತಿ ಇರಬಾರ್ದು ಅಥವಾ ಕಡಿಮೆನೂ ಇರಬಾರ್ದು, ಅದು ಒಂದು ಪದ್ಧತಿ ಇರಬೇಕು, ಟೆನ್ಷನ್ ಇರೋದಿಲ್ಲ. ಸೊ ಹಾಗಾಗಿ ನಾನು ಆ ರೀತಿ ಮಾಡೋದು. ಬಟ್ ಆದರೆ ಅದೇ ಮಾಡ್ತೀವಿ ಅಂತ ಹೇಳೋದಕ್ಕಾಗಲ್ಲ, ಫ್ಯಾಮಿಲಿ ಇರೋದ್ರಿಂದ ಒನ್ ಟೈಮ್ ಆಗ್ತೇನೆ ಇರ್ಬೋದು, ಆ ರೀತಿ ಆಗುತ್ತೆ ಅಂತಲೂ ಇಲ್ಲ. ಬಟ್ ಆದರೆ ನಾವೆಲ್ಲಾದರೂ ಕುಂತಾಗ ನಮ್ಗೇನು ಅನಿಸುತ್ತೆ, ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತ ಅನಿಸ್ತಾ ಇರುತ್ತೆ. ಸೊ ಆ ಟೆನ್ಷನಿಂದ ಫ್ರೀ ಆಗೋದಕ್ಕೋಸ್ಕರ ಅಷ್ಟೇ ಟೈಮ್ ಟೇಬಲ್ನ ಮೇಂಟೈನ್ ಮಾಡೋದು ಬೆಸ್ಟ್ ಅಂತ. ರೆಸಿಪಿ ಕೂಡ ಅಷ್ಟೇ, ವೆಜಿಟೇಬಲ್ಸ್ ಏನಾದರೂ ತಂದಿರ್ತೀವಿ ಅದನ್ನು ನಾವು ಇದೇ ಅಡುಗೆ ಮಾಡಬೇಕಂತ ನಾವು ಮೆಂಟಲಿ ಫಿಕ್ಸ್ ಆಗಿದ್ದರೆ ನಮಗೆ ಟೆನ್ಷನ್ ಇರೋದಿಲ್ಲ. ಇಲ್ಲಾಂದರೆ 3 ಟೈಮ್ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಒಂದು ವಾರದಲ್ಲಿ ಏನೆಲ್ಲ ಮಾಡ್ಬೋದು ಅಂತೇಳಿ ಬರೆದು ಕೊಡಿ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು ಎಲ್ಲನೂ ಅದಕ್ಕೆ ಬೇಕಾದಂಥ ಸಾಮಾನುಗಳನ್ನು ರೆಡಿ ಮಾಡ್ಕೊಳ್ಳೋದು, ಹಾಗೆ ಏನು ಮಾಡಬೇಕು ಅಂತಲೂ ಪ್ಲ್ಯಾನ್ ಮಾಡೋದಕ್ಕೆ ಇಮಿಡಿಯೇಟಾಗಿ ಕೇಳಿದ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ನೀವು ಏನು ವೆಜಿಟೇಬಲ್ಸ್ ತೊಗೊಂಡಿರ್ತೀರ ಅದ್ರ ಪ್ರಕಾರ ನೀವು ಏನು ಮಾಡಬೇಕಂತ ನೀವು ಮುಂಚೆನೇ ಡಿಸೈಡ್ ಆಗಿದ್ದರೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ, ನೀವು ಆರಾಮಾಗಿ ಮೈಂಡ್ ಫ್ರೀಯಾಗಿ ಮನೆಯಲ್ಲಿರೋರ ಜೊತೆ ಆರಾಮಾಗಿ ಇರ್ಬೋದು, ಹಾಗೆಯೇ ನಿಮ್ಮ ಮನಸ್ಸು ಕೂಡ ಫ್ರೀ ಆಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಸೊ ನನಗೆ ಈ ಒಂದು ಮೆಥಡ್ ಯೂಸ್ ಆಗಿದೆ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬಿಸ್ನೆಸ್ ಇರೋದರಿಂದ ಆ ಕಡೆಯೇ ಮೈಂಡ್ ಸ್ವಲ್ಪ ಜಾಸ್ತಿ ಇರುತ್ತೆ, ಮನೆ ಕಡೆ ಅಷ್ಟೊಂದು ಕಡಿಮೆ ಇರೋದರಿಂದ ನಾನು ಇದು ಈ ಟೈಮಲ್ಲಿ ಮಾಡಬೇಕಂತ ಅಂದ್ಕೊಂಡು ಬಿಟ್ಟಿರ್ತೀನಿ. ಸೊ ಹಾಗಾಗಿ ಅದು ಆ ಟೈಮಲ್ಲೇ ಬಂದು ಮಾಡೋದರಿಂದ ನನಗೆ ಏನು ಟೆನ್ಷನ್ ಅಂತ ಅನಿಸೋದಿಲ್ಲ, ಈಸಿಯಾಗಿ ಎಲ್ಲನೂ ಸ್ಮಾರ್ಟ್ ವರ್ಕ್ ಅಂತಾರಲ್ಲ, ಸೊ ಆ ರೀತಿ ಎಲ್ಲನೂ ಕವರ್ ಅಪ್ ಆಗುತ್ತೆ. ಇವಾಗ ನೋಡ್ತಾ ಇದ್ದೀರಾ ಇನ್ನೇನು ಈವ್ನಿಂಗ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಮಳೆ ಬರ್ತಾ ಇದೆ ಅಂತ ಅದೊಂದೇ ಹೇಳ್ತಾ ಇದ್ದಾರೆ ಅಷ್ಟೇ. ಈ ಕಡೆ ಮೂವಿ ನೋಡೋದಕ್ಕೂ ಇಲ್ಲ, ಈ ಕಡೆ ಕ್ರಿಕೆಟ್ ನೋಡೋದಕ್ಕೂ ಇಲ್ಲ, ಸುಮ್ಮನೆ ನಡವರ್ಕೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅಷ್ಟೇ. ನಾವೆಲ್ಲ ಈ ಕ್ರಿಕೆಟ್ IPL ನೋಡಿರೋದು 9 ಗಂಟೆ ಮೇಲೇ, ಯಾಕಂದರೆ ಅಂಗಡಿ ಇರುತ್ತಲ್ವ. ಸೊ ಮುಚ್ಚಿದ ನಂತರ ಲಾಸ್ಟ್ ಓವರ್ ಅಷ್ಟೇ ನೋಡೋದು, ಏನಾಯಿತು ಅಂತೇಳಿ ಗೊತ್ತಾಗ್ಬಿಡುತ್ತೆ. ಸೊ ಆ ರೀತಿ ಮಾಡೋದು. ಮತ್ತು ಫೋನಲ್ಲಿ ಎಲ್ಲನೂ ನೋಡೋದಿಲ್ಲ, TVಯಲ್ಲಿನೇ ನೋಡೋದು, ಯಾಕಂದರೆ ಎಲ್ಲರೂ ಕುಂತು ನೋಡೋ ಒಂದು ಎಂಜಾಯ್ಮೆಂಟೇ ಬೇರೆ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಸೇರಿನೇ ನೋಡೋದು. ಇವತ್ತು ಫೈನಲ್ ಇರೋದರಿಂದ ಈ ರೀತಿ ಅಷ್ಟೇ, ಇಲ್ಲಾಂದರೆ ಲಾಸ್ಟ್ ಓವರ್ ಅಷ್ಟೇ ನೋಡ್ತೀವಿ. ಸೊ ಇಷ್ಟೇ. ಮತ್ತು ಇನ್ನೇನು ಅಂಗಡಿ ಮಾಲೆಲ್ಲ ತರಬೇಕು, ಕಾರ ಹುಣ್ಣಿಮೆ ಹಬ್ಬ ಬರ್ತಾ ಇದೆ, ಒಂದು ಹಬ್ಬ ಇದೆ ಅಂತಂದರೆ ಮುಂಚೆನೇ ಪ್ಲ್ಯಾನ್ ಮಾಡಿ ಎಲ್ಲ ಲೀಸ್ಟ್ ಮಾಡಿಕೊಂಡು ತರೋದು. ಹತ್ತಿನೂ ಕೂಡ ಸೇಲ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ರೇಟ್ ಇಲ್ಲ, ಬಟ್ ಆದರೆ ಎಷ್ಟು ದಿನ ಇಡೋಕ್ಕಾಗುತ್ತಲ್ವ, ಹಾಗಾಗಿ ನಾಳೆ ನಾಡಿದ್ದು ತೊಗೊಂಡು ಹೋಗ್ತಾರೆ.